ನಮಸ್ಕಾರ ಎಲ್ಲರಿಗೂ. ಮುಂಬರುವ ಏಷ್ಯನ್ ಗೇಮ್ಸ್ಗೆ ನಮ್ಮ ಇಂಡಿಯನ್ ಕಬಡ್ಡಿ ಟೀಮ್ ಅವರು ಹೊಸ ಹೆಡ್ ಕೋಚ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಈ ಪ್ರೊ ಕಬಡ್ಡಿ ಸೀಸನ್ 9ರಲ್ಲಿ ಆ ಕೋಚ್ ಒಂದು ತಂಡದಲ್ಲಿ ಧೂಳೆಬ್ಬಿಸ್ತಾ ಇದ್ದಾರೆ. ಹಾಗಾದರೆ ಆ ಕೋಚ್ ಯಾರು? ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವು ನಮ್ಮ ಸಮರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ಮುಂಬರುವ ಏಷ್ಯನ್ ಗೇಮ್ಸ್ ಇನ್ನೇನು 2023ರಲ್ಲಿ ನಡೆಸಲಾಗುತ್ತದೆ. ಈ ವರ್ಷದ ನಮ್ಮ ಟೀಮ್ನ ಕೋಚ್ ಅನ್ನು ತಿಳಿಯುವ ಮುನ್ನ ಕಳೆದ ವರ್ಷ ಯಾರು ಯಾರು ಕೋಚ್ ಆಗಿದ್ರು ಅಂತ ನೋಡೋಣ. ಸೊ ಇಂದಿನ ವರ್ಷಗಳಲ್ಲಿ ಬಲದೇವ್ ಸಿಂಗ್ ಅವರು, ಕಾಶಿನಾಥನ್ ಭಾಸ್ಕರ್ ಅವರು ಹೆಡ್ ಕೋಚ್ ಆಗಿದ್ರು. ಹಾಗೆ ಏಷ್ಯನ್ ಗೇಮ್ಸ್ನಲ್ಲಿ ನಾವು ಒಂದು ಬಾರಿ ಗೋಲ್ಡ್ ಹಾಗೆ ಎರಡು ಬಾರಿ ಸಿಲ್ವರ್ ಮೆಡಲ್ ಅನ್ನು ಕೂಡ ಗೆದ್ದಿದ್ದೀವಿ. ಈ ವರ್ಷದ ಏಷ್ಯನ್ ಗೇಮ್ಸ್ಗೆ ನಮ್ಮ ಭಾರತ ತಂಡದವರು ಹೊಸ ಹೆಡ್ ಕೋಚ್ ಅನ್ನು ಅನೌನ್ಸ್ ಮಾಡಿದ್ದು. ಅವರು ಬೇರೆ ಯಾರು ಅಲ್ಲ, ತಮಿಳು ತಲವಾಸ್ ತಂಡದ ಹೆಡ್ ಕೋಚ್ ಆದಂಥ ಅಶಂತ್ ಕುಮಾರ್ ಅವರು ಆಗಿದ್ದಾರೆ. ಸೊ ಪಿ ಕೆ ಎಲ್ ಸೀಸನ್ 9ರಲ್ಲಿ ಮುಳುಗುತ್ತಿದ್ದ ತಮಿಳು ತಂಡವನ್ನು ಕಾಪಾಡಿದ ಅಶಂತ್ ಕುಮಾರ್ ಅವರು ಸದ್ಯಕ್ಕೆ ಪಿ ಕೆ ಎಲ್ ಸೀಸನ್ 9ರಲ್ಲಿ ಧೂಳೆಬ್ಬಿಸ್ತಾ ಇದ್ದಾರೆ. ಸೊ ಈಗ ಸದ್ಯಕ್ಕೆ ಪವನ್ ಶರಾವತ್ ಅವರು ತಮಿಳು ತಲವಾಸ್ ತಂಡದಲ್ಲಿ ಇರುವುದರಿಂದ ಇವರಿಬ್ಬರ ನಡುವೆ ಉತ್ತಮ ಕೋಆರ್ಡಿನೇಷನ್ ಇರುತ್ತೆ. ಅಷ್ಟೇ ಅಲ್ಲದೆ ಪವನ್ ಶರಾವತ್ ಅವರು ಏಷ್ಯನ್ ಗೇಮ್ಸ್ ಬರುವಷ್ಟರಲ್ಲಿ ಫುಲ್ ರಿಕವರಿ ಆಗಿ ಅವರು ಕೂಡ ಮ್ಯಾಟ್ ಮೇಲೆ ಧೂಳೆಬ್ಬಿಸೋಕ್ಕೆ ರೆಡಿ ಆಗುತ್ತಾರೆ. ಉಳಿದಂತೆ ಅಶಂತ್ ಕುಮಾರ್ ಅವರ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋದಾದರೆ, ಅವರು ಈಗಾಗಲೇ ಇಂಡಿಯನ್ ಕಬಡ್ಡಿ ಟೀಮ್ನ ಒಂದು ಬಾರಿ ಅಸಿಸ್ಟೆಂಟ್ ಕೋಚ್ ಆಗಿ ಕೆಲಸ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅವರು ಸೌತ್ ಕೊರಿಯಾ, ಇರಾನ್ ಟೀಮ್ಗಳಿಗೂ ಕೂಡ ಹೆಡ್ ಕೋಚ್ ಆಗಿ ಕೆಲಸ ಮಾಡಿದ್ದಾರೆ. ಉಳಿದಂತೆ ಈ ಬರುವ ಏಷ್ಯನ್ ಗೇಮ್ಸ್ಗೆ ನಮ್ಮ ಇಂಡಿಯನ್ ಕಬಡ್ಡಿ ಟೀಮ್ನ ಹೆಡ್ ಕೋಚ್ ಆಗಿ ನೇಮಕ ಆಗಿದ್ದಾರೆ. ಇನ್ನು ನನ್ನ ರಿಸರ್ಚ್ಗಳ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ನ ಕೋಚ್ ಆದಂಥ ರಣಧೀರ್ ಸಿಂಗ್ ಶರಾವತ್ ಅವರು ಒಂದು ವರ್ಷ ಕೂಡ ಇಂಡಿಯನ್ ಟೀಮ್ನ ಕೋಚ್ ಆಗಿಲ್ಲ. ಸೊ ನಿಮ್ಮ ಪ್ರಕಾರ ಅಶಂತ್ ಕುಮಾರ್ ಅವರು ನಮ್ಮ ದೇಶದ ಹೆಡ್ ಕೋಚ್ ಆಗಿದ್ದು ಸರಿನಾ? ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಪ್ಪದೇ ತಿಳಿಸಿ. ಕೊನೆಯದಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.